ಸರ್ ಪ್ರಾರಂಭ ಮಾಡಿ ಆಯ್ತಲ್ಲ ಆಯ್ತು ಕೂತ್ಕೊಳ್ಳಿ ಪ್ಲೀಸ್ ಏ ಏ ಭೀಮಾ ನಾಯ್ಕ ಇಲ್ಲಿ ಕೂತ್ಕೊಳ್ಳಪ್ಪ ಏ ಕೂತ್ಕೊಳ್ಳ್ರಪ್ಪ ನಿಮ್ಮ ಲೀಡರ್ ಮಾತಾಡ್ತಾರೆ ಏ ಸುಧಾ ಅಧ್ಯಕ್ಷರೆ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 1 ಲಕ್ಷ ಘೋಷಣೆ ಮಾಡಿದ್ರು ಸತ್ತ ಕೋವಿಡ್ ನಿಂದ ಸತ್ತಂತವರಿಗೆ ಅದನ್ನು ಕೊಟ್ಟಿಲ್ಲ ಅಂತಕಂತದ್ದು ಅವರ ಇದು ಯಾರಿಗೂ ಕೊಟ್ಟಿಲ್ಲ ಅದನ್ನ ಅಂತಕಂತದ್ದು ಇವರು ರಾಮುಲ್ ಅವರು ಕೊಡ್ತಾ ಇದೀವಿ ಕೊಡ್ತಲೇ ಇದೀವಿ ಅಂತ ಹೇಳೋದರಿಂದ ಈ ಸಮಸ್ಯೆ ಉದ್ಭವ ಆದದ್ದು ಕೇಳಿ ಸ್ವಲ್ಪ ಕೇಳ್ರಿ ರಾಮುಲ್ ಯಡಿಯೂರಪ್ಪನವರು ಕೊಟ್ಟಿದೀವಿ ಕೊಡ್ತಾ ಇದೀವಿ ಅಂತದರಿಂದ ಉದ್ಭವ ಆಯಿತು 300 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದಾರೆ ಅವರು ನಾನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಉತ್ತರ ತಗೊಂಡಿದ್ದೀನಿ ಯಡಿಯೂರಪ್ಪನವರು ಹೇಳಿದ್ದು ಸರಿಯಾಗಿದೆ ಇವತ್ತವರಿಗೆ ಒಬ್ಬರಿಗೂ 1 ರೂಪಾಯಿನೂ ಕೊಟ್ಟಿಲ್ಲ ಪರಿಹಾರ ಎಕ್ಸೆಪ್ಟ್ ಚಾಮರಾಜನಗರದವರಿಗೆ ಚಾಮರಾಜನಗರದವರಿಗೆ 24 ಜನಕ್ಕೆ ಬಿಟ್ರೆ 2.5 ಲಕ್ಷ ರೂಪಾಯಿನ ಇನ್ ಯಾರಿಗೂ ಕೊಟ್ಟಿಲ್ಲ ಆದೇಶ ಹೊರಡಿಸಿ ಹಣನ ಮೀಸಲಿಟ್ರ ಏನು ಸರ್ ಕೊಟ್ಟಿಲ್ಲ ಅಂತಾನೆ ಇಂಪಾರ್ಟೆಂಟ್ ಕೊಡ್ತೀವಿ ಸರ್ ಆಯ್ತು ಕೊಡೋದು ಬೇರೆ ಡಿಲೇ ಆಗಿದೆ ಅಷ್ಟೇ ನಾಟ್ ಇನ್ ದಿ ಇಂಟೆಂಟ್ ಈಸ್ ಇಟ್ ನಾಟ್ ಎ ಡಿಲೇ ಪ್ರೊಸೀಜರಲ್ ಡಿಲೇ ಸರ್ ನೋ ವೆನ್ ಇಟ್ ವಾಸ್ ಅನೌನ್ಸ್ ನಾವು ನೋಡಿದಿರಿ ಸರ್ಕಾರ ಬದಲಾವಣೆ ಆಗಿದೆ ಡಾಕ್ಟರ್ ಡಿಪೆಂಡ್ ಅನ್ನೆಸರ್ಲಿ ವಿರೋಧ ಪಕ್ಷದ ನಾಯಕರು ಅವ್ರು ಏನ್ ಮಾತಾಡ್ತಿದ್ದಾರೆ ಬಿಡುಗಡೆ ಮಾಡಿದೀವಿ ಅಂತ ಹೇಳೋದು ಸತ್ಯ ಇರಬಹುದು ಐ ಡು ನಾಟ್ ನೋ ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಸ್ ಗಿವನ್ ಎ ರಿಪ್ಲೈ ಫಾರ್ ನೋಡಿ ಹೇಳ್ತೀನಿ ನೋಡಿ ಘೋಷಿಸಿದ ಮೊತ್ತ 300 ಕೋಟಿ ಇದುವರೆಗೆ ಯಾರಿಗೂ ನೀಡಿಲ್ಲ ಇಟ್ ಇಸ್ ಎ ಫ್ಯಾಕ್ಟ್ ದಟ್ ಇಸ್ ವಾಟ್ ಅಡ್ಮಿಟೆಡ್ ಬೈ ಆನರಬಲ್ ಎಕ್ಸ್ ಮಿನಿಸ್ಟರ್ ಮಿಸ್ಟರ್ ಯಡಿಯೂರಪ್ಪ ಒಂದು ನಿಮಿಷ ಶ್ರೀರಾಮುಲವರು ಬಾಯಿ ತಪ್ಪಿ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಕೆಲವರು ಕೊಟ್ಟಿದ್ದೇವೆ ಅಂತ ಸರಿಯಲ್ಲ ಅದು ಒಪ್ಪಿಕೊಳ್ಳಿ ಸಮಯ ನಿಜ ಮುಂದೆ ಬರೋ ದಿವಸಗಳೆಲ್ಲ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ನಾವು ಕೊಟ್ಟಂತ ಭರವಸೆಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಈಗಾಗಲೇ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ ಹಣ ರಿಲೀಸ್ ಮಾಡಿದ್ದೇವೆ ಮನೆ ಮನೆಗೆ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ತಲುಪಿಸ್ತೇವೆ ದಯಮಾಡಿ ಇದನ್ನ ಎಳ್ಕೊಂಡು ಹೋಗೋದು ಬೇಡ ಪ್ಲೀಸ್ ಹಣ ಕೊಡಕ್ ಆಗಿಲ್ಲ ಕೋರ್ಟ್ ಆದೇಶದ ಮೇಲೆ ಶ್ರೀರಾಮುಲು ಸಾಕು ಅವ್ರು ಹೇಳಿದ್ದಾರೆ ಬಿಡಿ ಕೋರ್ಟ್ ಆದೇಶದ ಮೇಲೆ ಚಾಮರಾಜನಗರ ಜಿಲ್ಲೆ ಬಿಟ್ಟು ಬೇರೆ ಎಲ್ಲೂ ಕೊಟ್ಟಿಲ್ಲ ಹಣ ತೆಗೆದಿಟ್ಟಿದ್ದೇವೆ ಈ ಮನೆಯಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೇನೆ ಹಣಕಾಸಿನ ಸಚಿವ ಜೊತೆ ಮಾತನಾಡಿದ್ದೇನೆ ಮನೆ ಮನೆಗೆ ಹೋಗಿ ಆ ಥರ ಕೋವಿಡ್ ಆದವ್ರಿಗೆ 1 ಲಕ್ಷ ರೂಪಾಯಿ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಿಮ್ಮೆಲ್ಲರ ಜೊತೆ ಕೂಡ್ಕೊಂಡು ನಾವು ಮಾಡ್ತೇವೆ ಸರ್ ಅಧ್ಯಕ್ಷರ ಒಂದೇ ಅಡ್ಮಿಟೆಡ್ಲಿ ಒಂದೇ ನಿಮಿಷ ಹೊಡಿಲ್ರಿ ಉತ್ತರ ಕೊಟ್ಟಿದಾರೆ ಕೇಳ್ರಿ ನರೇಂದ್ರ ಈಗ ನಾನು ಪ್ರಾರಂಭ ಮಾಡಿದ್ದು ಮಧ್ಯದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎದುರು ನಾನು ಈಲ್ಡ್ ಆಗ್ಬಿಟ್ಟೆ ಆಮೇಲೆ ಸುಧಾಕರು ರಾಮುಲು ಎಲ್ಲರೂ ಶುರು ಮಾಡಿದ್ರು ನಾವು ಕೆಲವನ್ನ ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು ನಾವು ಹೇಳಿದ್ದನ್ನೆಲ್ಲ ವಿರೋಧ ಮಾಡಬೇಕು ಅನ್ನೋದು ಇನ್ನೇನಿಲ್ಲ ಅಥವಾ ನೀವು ಹೇಳಿದ್ದನ್ನೆಲ್ಲ ನಾವು ವಿರೋಧ ಮಾಡಬೇಕು ಅನ್ನೋದೇನಿಲ್ಲ ಸತ್ಯ ಸತ್ಯ ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಎವಿಡೆನ್ಸ್ ಆಕ್ಟ್ನಲ್ಲಿ ಏನು ಹೇಳ್ತಾರೆ ಅಂದರೆ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಹೇಳ್ತಾರೆ ಈಗ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ ಈಗ ಮತ್ತೆ ನಾವು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಒಂದೇನು ಹೇಳ್ಬೋದು ಅಂತಂದರೆ ನೀವು ತೆಗೆದಿಟ್ಟಿದ್ದೀವಿ ದುಡ್ಡು ಅಂತ ಹೇಳ್ತೀವಿ ಕೂಡಲೇ ಅದನ್ನು ಪರಿಹಾರ ಕೊಡಿ ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ
ಪರಿಹಾರ ಕೊಡಿ ಬರಿ 24 ಜನ ಕೊಟ್ಬಿಟ್ರ ಆಗೋದಿಲ್ಲ 1 ಲಕ್ಷ ಕೊಡ್ತೀವಿ ಅಂತ ಎಲ್ಲರಿಗೂ ಹೇಳಿದ್ದಾರೆ ಸತ್ತೋದವರಿಗೆಲ್ಲ ಕೋವಿಡ್ ಕಾಯಿಲೆಯಿಂದ ಸತ್ತವರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಟೈಮ್ ಕೊಡಿ ನೆನ್ನೆ ಅನ್ಸ್ಟಾರ್ಟ್ ಕ್ವೆಶ್ಚನ್ಲಿ ಉತ್ತರ ಕೊಟ್ಟಿದ್ರು ಸರ್ಕಾರದಿಂದ ಕೋವಿಡ್ ಇಂದ ಸತ್ತರೋ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಲಿಲ್ಲ ಇವರು ಯಾರು ಮೃತಪಟ್ಟಿ ನಾನು ಕೇಳಿದ ಕ್ವೆಶ್ಚನ್